ಮನೆಗೆ ಬಂದು ಗೆಳೆಯನ ಪತ್ನಿಯನ್ನೇ ಪಟಾಯಿಸಿ ಗರ್ಭಿಣಿಯನ್ನಾಗಿಸಿದ ಟೀಮ್ ಇಂಡಿಯಾದ ಕ್ರಿಕೆಟಿಗ. ಮದುವೆ ಎಂಬುದು ಜನ್ಮ ಜನ್ಮಗಳ ಅನುಬಂಧ ಎನ್ನುತ್ತಾರೆ, ಆದರೆ ಕೆಲವರ ಜೀವನದಲ್ಲಿ ಮದುವೆ ಕೂಡ ಬರುವುದಿಲ್ಲ. ಅಂತಹ ಪಟ್ಟಿಯಲ್ಲಿ ದಿನೇಶ್ ಕಾರ್ತಿಕ್ ಕೂಡ ಒಬ್ಬರು. ತಮಿಳುನಾಡಿನ ಈ ಆಟಗಾರನ ಬದುಕು ಯಾವ ಸಿನಿಮಾ ಕಥೆಗೂ ಕೂಡ ಕಮ್ಮಿಯಿಲ್ಲ. ದಿನೇಶ್ ಕಾರ್ತಿಕ್ ಮೊದಲ ಪತ್ನಿ ದಿನೇಶ್ ಕಾರ್ತಿಕ್ ಅವರಿಗೆ ಮೋಸ ಮಾಡಿ ಕ್ರಿಕೆಟಿಗ ಮುರಳಿ ವಿಜಯ್ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದರು. ಇನ್ನು ತಮಿಳುನಾಡು ತಂಡದ ಪರ ಆಡುತ್ತಿರುವ ಮುರಳಿ ವಿಜಯ್ ಮತ್ತು ದಿನೇಶ್ ಕಾರ್ತಿಕ್ ಬಾಲ್ಯದಿಂದಲೂ ಒಳ್ಳೆಯ ಸ್ನೇಹಿತರು. ಇನ್ನು ದಿನೇಶ್ ಕಾರ್ತಿಕ್ 2007 ತಮ್ಮ 21ನೇ ವಯಸ್ಸಿನಲ್ಲಿ ತಮ್ಮ ಬಾಲ್ಯದ ಗೆಳತಿ ನಿಖಿತಾ ಅವರನ್ನು ವಿವಾಹವಾದರು. ಇನ್ನು ಈ ಮದುವೆಗೆ ತಮಿಳುನಾಡಿನ ಕ್ರಿಕೆಟಿಗ ಮುರಳಿ ವಿಜಯ್ ಕೂಡ ಆಗಮಿಸಿದ್ದರು. ಇನ್ನು ದಿನೇಶ್ ಕಾರ್ತಿಕ್ ಮನೆಗೆ ಆಗಾಗ ಬರುತ್ತಿದ್ದ ಮುರಳಿ ವಿಜಯ್ ಮೊದಲ ಪತ್ನಿ ನಿಖಿತಾ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದರು. ಈ ವಿಷಯ ತಿಳಿದ ದಿನೇಶ್ ಕಾರ್ತಿಕ್ ನಿಖಿತಾಗೆ ವಿಚ್ಛೇದನ ನೀಡಿದರು. ದಿನೇಶ್ ಕಾರ್ತಿಕ್ನಿಂದ ವಿಚ್ಛೇದನ ಪಡೆದ ನಿಖಿತಾ ಮುರಳಿ ವಿಜಯ್ ಜೊತೆ ಮದುವೆಯಾಗಿ ಈಗ ಇವರು ಇಬ್ಬರ ಮಕ್ಕಳ ತಾಯಿಯಾಗಿದ್ದಾರೆ. ಒಂದು ಕಾಲದಲ್ಲಿ ಆತ್ಮೀಯ ಗೆಳೆಯರಾಗಿದ್ದ ಮುರಳಿ ವಿಜಯ್ ಮತ್ತು ದಿನೇಶ್ ಕಾರ್ತಿಕ್ ಈ ಘಟನೆಯಿಂದ ಈಗ ಕಡುವೈರಿಗಳಾಗಿದ್ದಾರೆ.